ವೀಕ್ಷಕರೆ ಅಮೋಘವಾರ್ತೆಗೆ ಸ್ವಾಗತ. ನಾನು ಭೂಮಿಕಾ ಗಾಂಧಿ. ಈ ಹೊತ್ತಿನ ಅಪ್ಡೇಟ್ಸ್. ಕಂಪನಿಗಳಲ್ಲಿ ಉದ್ಯೋಗ ಬಯಸುವವರು ಅಗತ್ಯ ಕೌಶಲ್ಯತೆ ರೂಪಿಸಿಕೊಳ್ಳಬೇಕು. ಉದ್ಯೋಗ ಪಡೆಯುವ ಅರ್ಹತೆ ಜೊತೆಗೆ ಉದ್ಯೋಗದಲ್ಲಿ ಉನ್ನತ ಮಟ್ಟಕ್ಕೆ ಹೋಗಲು ಸಾಧ್ಯ ಎಂದು ಶಾಸಕ ಜಿಬಿ ಜ್ಯೋತಿ ಗಣೇಶ್ ಹೇಳಿದರು. ಹೈದರಾಬಾದ್ನ ರೆಡ್ಡೀಸ್ ಫೌಂಡೇಶನ್ ನಗರದ ಗ್ರೋ ಸೆಂಟರ್ ಸಹಯೋಗದಲ್ಲಿ ನಗರದಲ್ಲಿ ನಡೆದ ಉದ್ಯೋಗ ಮೇಳದಲ್ಲಿ ನೂರಾರು ಅಭ್ಯರ್ಥಿಗಳು ವಿವಿಧ ಕಂಪನಿಗಳ ಸಂದರ್ಶನದಲ್ಲಿ ಪಾಲ್ಗೊಂಡು ಉದ್ಯೋಗಕ್ಕೆ ಆಯ್ಕೆಯಾದರು. ಎಸ್ಎಸ್ಎಲ್ಸಿ, ಪಿಯುಸಿ, ಐಟಿಐ, ಡಿಪ್ಲೊಮೊ ಯಾವುದೇ ಪದವಿ ಪಾಸ್ ಅಥವಾ ಫೇಲಾದ ಅಭ್ಯರ್ಥಿಗಳಿಗೆ ಉದ್ಯೋಗ ಕಲ್ಪಿಸುವ ಸಲುವಾಗಿ ಈ ಮೇಳ ನಡೆಯಿತು. ಸುಮಾರು 25 ಕಂಪನಿಗಳು ಮೇಳದಲ್ಲಿ ಅಭ್ಯರ್ಥಿಗಳನ್ನು ಸಂದರ್ಶನ ಮಾಡಿ ಉದ್ಯೋಗಕ್ಕೆ ಆಯ್ಕೆ ಮಾಡಿದವು. ಶಾಲಾ ಆವರಣದಲ್ಲಿ ಗಿಡ ನೆಡುವ ಮೂಲಕ ಶಾಸಕ ಜಿಬಿ ಜ್ಯೋತಿ ಗಣೇಶ್ ಉದ್ಯೋಗ ಮೇಳಕ್ಕೆ ಚಾಲನೆ ನೀಡಿದರು. ಇನ್ನು ಈ ವೇಳೆ ಮಾತನಾಡಿದ ಅವರು, ದೇಶದ ಆರ್ಥಿಕ ಪರಿಸ್ಥಿತಿ ಸುಧಾರಣೆಗೆ ಎಲ್ಲರೂ ದುಡಿಮೆ ಅವಲಂಬಿಸಬೇಕು. ಅವರ ಆಸಕ್ತಿ ವಿದ್ಯಾರ್ಹತೆ ಆಧಾರದಲ್ಲಿ ಉದ್ಯೋಗ ಪಡೆಯಬಹುದು. ಯಾವುದೇ ಉದ್ಯೋಗಕ್ಕೆ ಸೇರುವಾಗ ಅಭ್ಯರ್ಥಿಗಳು ಆ ಸಂಬಂಧಿತ ಕೌಶ್ಯತೆ ರೂಢಿಸಿಕೊಳ್ಳಬೇಕು ಎಂದು ಹೇಳಿದರು. ನಗರದ ಕೇಂದ್ರ ಗ್ರಂಥಾಲಯ ಆವರಣದಲ್ಲಿ ಇನ್ಕ್ಯುಬೇಷನ್ ಸೆಂಟರ್ ನಿರ್ಮಾಣವಾಗುತ್ತಿದೆ. ಇನ್ನು 5-6 ತಿಂಗಳಲ್ಲಿ ಈ ಸೆಂಟರ್ ಪ್ರಾರಂಭವಾಗುತ್ತದೆ. ನಿರುದ್ಯೋಗಿಗಳಿಗೆ ಇಲ್ಲಿ ಸರ್ಕಾರದಿಂದ ಉಚಿತವಾಗಿ ಉದ್ಯೋಗ ಸಂಬಂಧಿತ ಕೌಶಲ್ಯ ತರಬೇತಿಗಾಗಿ ನೀಡಲಾಗುತ್ತದೆ ಎಂದರು. ಸ್ಕಿಲ್ಸ್ ಕೆಟ್ಗಳನ್ನ ನೀವೆಲ್ಲರೂ ಕೂಡ ರೂಪಿಸ್ಕೋಬೇಕು, ಟ್ರೈನಿಂಗ್ ತಗೋಬೇಕು. ಆ ಒಂದು ನಿಟ್ಟಿನಲ್ಲಿ ಆ ಕಂಪನಿಗಳು ಅದಾಗೆ ನಿಮ್ಗೆ ಕೆಲಸಗಳನ್ನ ಕೊಡ್ತವೆ. ನೀವು ಯಾರು ಕೈಗೂ ಕಾಲು ಮುಗಿಯಬೇಕಿಲ್ಲ. ಯಾಕಂದ್ರೆ ನಾನು ಆಫೀಸ್ ಹೋಗ್ಬೇಕಾದ ಸಾಕಷ್ಟು ಜನ ಬರ್ತಾರೆ ಸರ್, ಒಂದು ಲೆಟರ್ ಕೊಡಿ, ಇನ್ಫ್ಲೂಯೆನ್ಸ್ ಬೇಕು. ಪರ್ಮನೆಂಟ್ ಆಗಿ ನಮ್ಮ ಯುವಕರಿಗೆ ಒಂದು ಶಕ್ತಿ ಕೊಡೋದಕ್ಕೆ, ಅವರಿಗೆ ಸ್ಕಿಲ್ ಸೆಟ್ ಕೊಡೋದಕ್ಕೆ, ಏನು ಇಂಡಸ್ಟ್ರಿಗೆ ಬೇಕು ಸ್ಕಿಲ್ ಸೆಟ್ ಅದನ್ನ ನಿಮಗೆ ಕೊಡೋದಕ್ಕೆ ಅದು ಪರ್ಮನೆಂಟ್ ಸೆಂಟರ್ ಆಗಿ ನಾವು ಮಾಡ್ತಾ ಇದೀವಿ. ಸ್ಮಾರ್ಟ್ ಸಿಟಿಯಿಂದ ಅಂತ ಮಾಡೋ ಕಾರ್ಯಕ್ರಮ ಯಾವುದೋ ಶೋಕಿಗಲ್ಲ, ಮತ್ತೊಂದು ಯಾರು ಅದು ನಿಮಗೆ ಉಪಯೋಗ ಆಗೋದಕ್ಕೆ ತುಮಕೂರು ನಾಗರಿಕರು ವಿಶೇಷವಾಗಿ ನಮ್ಮ ಯುವಕ ಮಿತ್ರರಿಗೆ ಉಪಯೋಗ ಆಗೋ ರೀತಿಯಲ್ಲಿ ನಾವು ಮಾರ್ಪಾಡು ಮಾಡಿದ್ದೀವಿ. ಮತ್ತು ಅದನ್ನು ಹೊಸ ಹೊಸ ಇಲ್ದಿರೋ ಪ್ರಾಜೆಕ್ಟ್ ಅನ್ನು ಕೂಡ ನಾವು ಅಲ್ಲಿ ನಿಮ್ಗೆ ಅನುಕೂಲ ಆಗೋ ರೀತಿಯಲ್ಲಿ ಅದನ್ನ ಇನ್ವೆಸ್ಟ್ ಮಾಡಿಕೊಟ್ಟಿದೀವಿ. ಆದರೆ ನಗರಪಾಲಿಕೆ ಮೇಯರ್ ಬಿಜಿ ಕೃಷ್ಣಪ್ಪ ಮಾತನಾಡಿ, ಅಭ್ಯರ್ಥಿಗಳು ಉದ್ಯೋಗ ಮೇಳದ ಸದುಪಯೋಗಪಡಿಸಿಕೊಂಡು ಸೇರಿದ ಸಂಸ್ಥೆಯಲ್ಲಿ ನಿಷ್ಠೆಯಿಂದ ಕೆಲಸ ಮಾಡಿ ತಮ್ಮ ಹಾಗೂ ಸಂಸ್ಥೆಯ ಬೆಳವಣಿಗೆಗೆ ಸಹಕರಿಸಿ ಎಂದು ಹೇಳಿದರು. ಪ್ರತೀತಿ ಇದೆ, ಆದರೂ ಕೂಡ ಸನ್ಮಾನ್ಯ ಪ್ರದೀಪ್ ಅವರು ಏನು ಅಲ್ಲಿ ಆಯ್ಕೆಯಾಗದಂಥವ್ರು ಕೂಡ ನಾನು ಉದ್ಯೋಗವನ್ನು ಕೊಡ್ತೀನಿ, ಎಲ್ರಿಗೂ ಕೂಡ ನ್ಯಾಯವನ್ನು ದೊರಸ್ಕೊಡ್ತೀನಿ ಅಂತ ಹೇಳಿ ಈ ಒಂದು ಕಾರ್ಯಕ್ರಮವನ್ನು ರೂಪಿಸಿದ್ದಾರೆ. ಖಂಡಿತ ಒಳ್ಳೆಯ ಕೆಲಸ. ಶಾಸಕರು ಎಲ್ಲ ವಿವರವನ್ನು ತಮಗೆ ಹೇಳಿದ್ದಾರೆ, ಖಂಡಿತ ಒಳ್ಳೆಯದಾಗಲಿ. ನೀವು ಕೂಡ ಉದ್ಯೋಗಿಗಳಾಗಿ ನಂತರ ಆ ಉದ್ಯೋಗದ ಅನುಭವದ ಮೇಲೆ ನೀವು ಕೂಡ ಮಾಲೀಕರಾಗಿ ಉದ್ಯೋಗವನ್ನು ಕೊಡುವಂಥ ಶಕ್ತಿಯನ್ನು ನಿಮಗೆಲ್ಲ ಕೊಡಲಿ ಅಂತ ಹೇಳ್ತಾ. ರೆಡ್ಡೀಸ್ ಫೌಂಡೇಶನ್ನ ಕೆಎನ್ ಪ್ರದೀಪ್ ಮಾತನಾಡಿ, ಕಾಲೇಜುಗಳಲ್ಲಿ ಕಂಪನಿಗಳು ಕ್ಯಾಂಪಸ್ ಆಯ್ಕೆ ಮಾಡಿ ಉದ್ಯೋಗ ನೀಡುತ್ತವೆ. ಶಿಕ್ಷಣ ಮುಗಿಸಿ ಉದ್ಯೋಗ ಸಿಗದೆ ಮನೆಯಲ್ಲಿ ಉಳಿದವರಿಗೆ ಉದ್ಯೋಗ ನೀಡಬೇಕು ಎಂಬುದು ಸಂಸ್ಥೆಯ ಆಶಯ. ಅದಕ್ಕಾಗಿ ಆಸಕ್ತರಿಗೆ ಅಗತ್ಯ ತರಬೇತಿ ನೀಡೋ ಉದ್ಯೋಗ ಪಡೆಯಲು ಸಿದ್ಧ ಮಾಡಲಾಗುತ್ತದೆ ಎಂದರು. ನಮ್ಮ ವಾರ್ಡ್ಗೆ ಸಂಬಂಧಪಟ್ಟಿದ್ದಲ್ಲ, ಸೊ ಇಡೀ ತುಮಕೂರು ಜಿಲ್ಲೆ ಮತ್ತು ಬೇರೆ ಬೇರೆ ಜಿಲ್ಲೆಯಿಂದ ಯಾರು ಬೇಕಾದ್ರು ಪಾರ್ಟಿಸಿಪೇಟ್ ಮಾಡಬೇಕು. ಇದ್ರ ಬಗ್ಗೆ ನಾನು ಮಲ್ಲಿಕಾರ್ಜುನ್ ಅವ್ರ ಕಡೆಯಿಂದ ಮಾತಾಡಿದಾಗ ಸುಮಾರು ಒಂದು 2 ತಿಂಗಳಿಂದ ನಾವು ಡಿಸ್ಕಷನ್ ಮಾಡ್ತಾ ಇದ್ವಿ. ಕೊನೆಗೆ ಇವತ್ತು ಕಾಲ ಕೂಡ ಬಂತು. ಅದ್ರ ಜೊತೆಯಲ್ಲಿ ನಮ್ಮ ಈ ಇನ್ಫಾರ್ಮೇಷನ್, ಈ ಒಂದು ಮೆಸೇಜು ಎಮ್ ಎಲ್ ಎ ಸಾಹೇಬ್ರು ಅವರಿಗೆ ಹೇಳಿದಾಗ ಅವರು ಅವ್ರ ಖುಷಿಯಿಂದ ಈ ಥರ ಕಾರ್ಯಕ್ರಮ ನೀವು ವಾರ್ಡ್ ಮಟ್ಟದಲ್ಲಿ ಮಾಡಿ ನೆಕ್ಸ್ಟ್ ಅದನ್ನ ಇನ್ನು ಬಿಗ್ ಈವೆಂಟ್ ಆಗಿ ನಾವು. ಇನ್ನು 26ನೇ ವಾರ್ಡಿನ ನಗರ ಪಾಲಿಕೆ ಸದಸ್ಯ ಹೆಚ್ ಮಲ್ಲಿಕಾರ್ಜುನ್ ಮಾತನಾಡಿ, ಹೆಚ್ಚು ಜನರಿಗೆ ಉದ್ಯೋಗ ಸಿಗಲಿ ಎನ್ನುವ ಕಾರಣಕ್ಕೆ ಈ ಉದ್ಯೋಗ ಮೇಳ ಆಯೋಜಿಸಲಾಗಿದೆ. ಪ್ರತಿಷ್ಠಿತ ಕಂಪನಿಗಳು ಆಯ್ಕೆಯಾಗಿ ಬಂದಿವೆ. ಸುಮಾರು 600 ಜನರಿಗೆ ಉದ್ಯೋಗ ಕೊಡಿಸಬೇಕು ಎಂದು ಆಶಯವಿದೆ ಎಂದು ಹೇಳಿದರು. ಅದರ ಜೊತೆಯಲ್ಲಿ ನಮ್ಮ ವಾರ್ಡಿನ ಎಲ್ಲ ನಮ್ಮ ಮುಖಂಡರುಗಳ ಜೊತೆ ನಾವು ಕೂತು ಈ ತರ ಒಂದು ಪ್ಲಾನ್ ಮಾಡೋಣ ಅಂತ ಹೇಳಿದಾಗ ಎಲ್ಲರೂ ಒಪ್ಪಿಕೊಂಡು ಈ ಕಾರ್ಯಕ್ರಮವನ್ನು ನಾವು ರೂಪಿಸಿದ್ದೀವಿ. ಈಗ ಏನು ಇವತ್ತು ಇಂಟ್ರೂ ಇದೆ, ಯಾರಿಗೂ ಸಹ ಉದ್ಯೋಗ ಸಿಗಲ್ಲ ಅಂತ ಏನೂ ಇಲ್ಲ. ಸಿಗಬಹುದು, 90% ಸಿಗ್ಬೋದು. ಇನ್ನು 10-20% ನಿಮ್ಗೇನು ಸಿಗಲಿಲ್ಲ ಅಂತಂದ್ರೆ ಆ ಅವಕಾಶನ ಮುಂದೆ ಬಂದ ದಿನಗಳಲ್ಲಿ ನಾವು ನಿಮಗೆ ವ್ಯವಸ್ಥೆ ಮಾಡಿಕೊಡ್ತೀವಿ ಅಂತ ಹೇಳ್ತಾ. ಅಮೋಕ್ ಟಿವಿ ಸಂಪಾದಕರಾದ ರಾಕ್ಲೈನ್ ರವಿಕುಮಾರ್ ಮಾತನಾಡಿ, ನಗರದಲ್ಲಿ ಆಧುನಿಕ ಸೌಲಭ್ಯ ಕಲ್ಪಿಸಲು ಶಾಸಕ ಜ್ಯೋತಿ ಗಣೇಶ್ ಅವರು ಹಲವಾರು ಯೋಜನೆಗಳನ್ನು ರೂಪಿಸಿದ್ದಾರೆ. ಸ್ಮಾರ್ಟ್ ಸಿಟಿ ಯೋಜನೆಯಿಂದ ನಗರದಲ್ಲಿ 1,000 ಕೋಟಿ ರೂಪಾಯಿಗಳಲ್ಲಿ ವಿವಿಧ ಅಭಿವೃದ್ಧಿ ಕಾರ್ಯಕ್ರಮ ಕೈಗೊಂಡಿದ್ದಾರೆ ಎಂದರು. ನಮ್ಮ ಹೆಣ್ಣು ಮಕ್ಕಳು ಸಾಕಷ್ಟು ಜನ ನೋಡಿದ್ದೀವಿ, ಎಲ್ಲ ಒಂದು ಗಾರ್ಮೆಂಟ್ ಫ್ಯಾಕ್ಟ್ರಿಗೆ ಹೋಗುವಂಥದ್ದು, ಎಲ್ಲ ಒಂದು ಟೈಲರ್ ಅಂಗಡಿಯಲ್ಲಿ ಹೋಗಿ ಟೈಲರಿಂಗ್ ಮಾಡುವಂಥದ್ದು, ಈ ರೀತಿ ಬೇರೆ ಬೇರೆ ಕೆಲಸಗಳನ್ನು ಮಾಡುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹಾಗಾಗಿ ಸುಮಾರು 600 ಮಂದಿ ಯುವಕ ಯುವತಿಯರಿಗೆ ಉದ್ಯೋಗವನ್ನು ನೀಡಬೇಕು. ಆ ಉದ್ಯೋಗವನ್ನು ನೀಡಿ ಅವರ ಮನೆ ಸುಭದ್ರವಾಗಿ ಒಂದು ಸಮಾಜದ ತನ್ನದೇ ಆದಂತಹ ಒಂದು ಕೊಡುಗೆಯನ್ನು ನೀಡುವಂತಹ ಒಂದು ಕೆಲಸ ಮಾಡಬೇಕು ಅನ್ನೋ ದೃಷ್ಟಿಯಲ್ಲಿ
ಇನ್ನು ತುಮಕೂರು ಜಿಲ್ಲೆಯಲ್ಲದೆ ಹೊರ ಜಿಲ್ಲೆಗಳ ನೂರಾರು ಅಭ್ಯರ್ಥಿಗಳು ಉದ್ಯೋಗ ಅಪೇಕ್ಷಿಸಿ ಮೇಳದಲ್ಲಿ ಪಾಲ್ಗೊಂಡಿದ್ದರು. ಶಿರಾಯಿಂದ ಬಂದಿರೋದು, ಬಿಕಾಂ ಕಂಪ್ಲೀಟ್ ಆಗಿದೆ, ಹೀಗೆ ಜಾಬ್ ಸರ್ಚ್ ಮಾಡ್ತಿದ್ದೀನಿ. ಮೊನ್ನೆ ಪೇಪರಲ್ಲಿ ಅನೌನ್ಸ್ ಆಯ್ತಿದ್ರು ಉದ್ಯೋಗ ಮೇಳದ್ದು, ಅದಕ್ಕೆ ನಾವು ಫ್ರೆಂಡ್ಸ್ ಎಲ್ಲ ಬಂದು ಉದ್ಯೋಗ ಮೇಳ ಜಾಯಿನ್ ಆಗೋಣ ಅಂತ ಬಂದಿದ್ದೀವಿ. ಯಾವ್ದಾದ್ರು ಕಂಪ್ನಿ ಪ್ರೈವೇಟ್ ಎಮ್ಎನ್ಸೀಸ್ ಬಂದ್ವಿ, ಚೆನ್ನಾಗಿದೆ ಕಂಪ್ನಿ, ಜಾಬ್ಸ್ ಎಲ್ಲ ಚೆನ್ನಾಗಿ ಕೊಟ್ಟಿದ್ದಾರೆ, ಜಾಬ್ ಸಿಕ್ಕಿದ್ರೆ ಹೋಗ್ತೀವಿ. ಇಲ್ಲ ಇನ್ನ ಇವಾಗಲ್ವಾ ಉದ್ಯೋಗ ಮೇಳ ಬಂದಿರೋದು, ಇವಾಗ ರೆಸ್ಯೂಮ್ ಎಲ್ಲ ಕೊಟ್ಟು ಅವ್ರು ಅದವಾಗ ಕಾಲ್ ಮಾಡ್ತಾರೆ, ಅವಾಗ ಇಂಟರ್ವ್ಯೂ ಕೊಡೋದು. ಯೋಗಿತಾ ಅಂತ, ನಾನು ಶಿರಾದಿಂದ ಬಂದಿದ್ದೀನಿ. ತುಮಕೂರು ಯೂನಿವರ್ಸಿಟಿಲಿ ಗ್ರ್ಯಾಜುಯೇಷನ್ ಆಗಿದೆ. ನಾವು ಇಲ್ಲಿ ಕಂಪ್ನೀಸ್ ಎಲ್ಲ ಚೆನ್ನಾಗಿದೆ, ಮುಂದೆ ಕಂಪ್ನಿ ಯಾವುದಾದ್ರೂ ಇಂಟರ್ವ್ಯೂ ಕರೆದ್ರೆ ಹೋಗ್ತೀವಿ. ರೆಸ್ಯೂಮ್ ಎಲ್ಲ ಕೊಟ್ಟು ಅವ್ರು ಕಾಲ್ ಮಾಡಿದಾಗ ಹೋಗ್ತೀವಿ. ಕಾಂತರಾಜ್ ಅಂತ, ಸೊ ನಾನು ಚಿಕ್ಕನಹಳ್ಳಿ ಭಾಗದಿಂದ ಬಂದಿದ್ದೀನಿ. ಸೊ ನಂದು ಆ್ಯಕ್ಚುಲಿ ಪಿ ಯು ಆಗಿದೆ, ಮತ್ತು ಆ್ಯಕ್ಚುಲಿ ಡಿಗ್ರಿ ಒನ್ ಆಫ್ ಏಜ್ ಹೋಗಿದ್ದೀನಿ. ನಾನು ಮುಂಚೆ ಬ್ಯಾಂಗ್ಳೂರಲ್ಲಿ ವರ್ಕ್ ಮಾಡ್ತಾ ಇದ್ದೆ. ಸೊ ಕೋವಿಡ್ ರಿಲೇಟೆಡಲ್ಲಿ ನನ್ನದು ಜಾಬ್ ಮಿಸ್ ಆಯಿತು. ಸೊ ಫ್ಯಾಮಿಲಿ ಕಮಿಟ್ಮೆಂಟ್ಸ್ ಇರೋದ್ರಿಂದ ಸೊ ನಾನು ಆ್ಯಕ್ಚುಲಿ ಒನ್ ಆಫ್ ಇಯರ್ಸಿಂದ ನಾನು ಮನೆಯಲ್ಲೇ ಕೂತ್ಕೊಂಡಿದ್ದೆ. ಸೊ ಯಾರೋ ನಮ್ಮ ಫ್ರೆಂಡ್ಸ್ ಕೊಲೀಗ್ಸು ಆ್ಯಕ್ಚುಲಿ ಇದು ವೆಬ್ಸೈಟಲ್ಲಿ ಇದು ಆ್ಯಕ್ಚುಲಿ ಆ್ಯಡ್ ಮಾಡಿದರು, ಸೊ ಉದ್ಯೋಗ ಮೇಳ ಇದೆ ಅಂತ. ಸೊ ನಮ್ಮ ತುಮಕೂರು ಡಿಸ್ಟಿಕಲ್ಲೇ ನಮಗೆ ಒಂದು ಜಾಬ್ ಅಪರ್ಚುನಿಟಿ ಸಿಗೋದ್ರಿಂದ ತುಂಬ ಹೆಲ್ಪ್ ಆಗುತ್ತೆ. ಸೊ ನಮಗೆ ನೇಟಿವ್ ಹೋಗ್ಲಿಕ್ಕೆ ಅನುಕೂಲ ಆಗುತ್ತೆ ಅಂತ ನನಗೆ ತುಂಬ ಇಷ್ಟ ಆಯಿತು. ಸೊ ಹಾಗಾಗಿ ಇಂಟರ್ವ್ಯೂಗೆ ಬಂದಿದ್ದೀನಿ, ಇವತ್ತು ನನ್ನ ಸಂಬಂಧಪಟ್ಟ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡ್ತೀನಿ. ಸೊ ಆ್ಯಸ್ ವೆಲ್ ಆ್ಯಸ್ ಆದರೆ ನನಗೆ ತುಂಬ ಖುಷಿಯಾಗುತ್ತೆ. ಸೊ ಥ್ಯಾಂಕ್ಸ್ ಫಾರ್ ದ ಮಣ್ಣಿರಾಜು, ಅಮೋಕ್ ಟಿವಿ, ತುಮಕೂರು. ಮೈಸೂರು ಹೆನಕಲ್ ವಿರಜಾನಂದ ಸದ್ಗುರು ಮಠದ ನಾಗೇಂದ್ರ ಕುಮಾರ್ ಅಪ್ಪಾಜಿ ಚಿಕ್ಕಬಳ್ಳಾಪುರಕ್ಕೆ ಭೇಟಿ ನೀಡಿ ಭಕ್ತ ವೃಂದಕ್ಕೆ ಆಶೀರ್ವಚನ ನೀಡಿದರು. ಬಿಬಿ ರಸ್ತೆ ಒಕ್ಕಲಿಗರ ಕಲ್ಯಾಣ ಮಂಟಪದಲ್ಲಿ ನಡೆದ ಸತ್ಸಂಗ ಕಾರ್ಯಕ್ರಮದಲ್ಲಿ ನೆರೆದಿದ್ದ ನೂರಾರು ಭಕ್ತರಿಂದ ಕುಂಕುಮಾರ್ಚನೆ, ಪುಷ್ಪ ಸ್ವೀಕರಿಸಿ ಭಕ್ತ ಪಾಳೆಯವನ್ನು ಆಲಂಗಿಸಿ ಪ್ರೀತಿಯಿಂದ ಆಶೀರ್ವಚನ ನೀಡಿದರು. ಮೈಸೂರು ಭಾಗದಲ್ಲಿ ಅಪ್ಪಾಜಿ ಎಂದೇ ಮನೆಮಾತಾಗಿರುವ ಹಿನಕಲ್ ವಿರಜಾನಂದ ಸದ್ಗುರು ನಾಗೇಂದ್ರ ಕುಮಾರ್ ಇದೇ ಮೊದಲ ಬಾರಿಗೆ ಚಿಕ್ಕಬಳ್ಳಾಪುರಕ್ಕೆ ಭೇಟಿ ಕೊಟ್ಟು ನೆರೆದಿದ್ದ ಅಪಾರ ಸಂಖ್ಯೆಯ ಭಕ್ತರಿಗೆ ಆಶೀರ್ವಚನ ನೀಡಿದರು. ಇನ್ನು ನಾಗೇಂದ್ರ ಕುಮಾರ್ ಒಬ್ಬ ಬ್ಯಾಂಕ್ ಮ್ಯಾನೇಜರ್ ಆಗಿ ಕೆಲಸ ಮಾಡಿದವರು. ಭಕ್ತ ಎಂದರೆ ಅಷ್ಟಕ್ಕಷ್ಟೇ ಎನ್ನುವಂತಿದ್ದರು. ತಮ್ಮ ಧರ್ಮಪತ್ನಿ ಭಾಗ್ಯಮ್ಮನವರ ಪ್ರೇರಣೆಯಿಂದ ಗಾಯತ್ರಿ ಮಂತ್ರ ಜಪ ಮಾಡಿ ದೇವಮಾನವರಾಗಿ 20 ವರ್ಷಗಳಿಂದ ಜನರಿಗೆ ಆಶೀರ್ವಾದ ಮಾಡುತ್ತಿದ್ದಾರೆ. ಹಾಗಾಗಿ ಇಲ್ಲಿ ಇವತ್ತೇನು ನಡೀತಿದೆ ಅದಕ್ಕೆ ಅವಳೇ ಕಾರಣ. ಪೂರ್ಣವಾಗಿ ಅವಳ ಶುಭ ಸಂಕೇತವಾಗಿ ಇಲ್ಲಿಗೆ ಬಂದಿರ್ತಕ್ಕಂಥ ಸ್ವಾಮೀಜಿಗಳೆಲ್ಲರೂ ಕೂಡ ಜನರ ಮಧ್ಯಕ್ಕೆ ಬರೋದಿಲ್ಲ ಸ್ವಾಮೀಜಿ, ಆದರೆ ನಿಮ್ಮ ಜನರ ಮಧ್ಯೆ ಬಂದು ಆಶೀರ್ವಾದವನ್ನು ಕೊಡ್ತಾ ಇದ್ದೀರಿ, ಹೇಗೆ ಅನ್ನೋದು? ಅದು ಅವಳ ಇಚ್ಛೆ, ಇದು ಯಾವುದೋ ನಂದಲ್ಲ, ಅದಷ್ಟೇ ಸತ್ಯ. ಒಕ್ಕಲಿಗರ ಕಲ್ಯಾಣ ಸಮಾವೇಶದಲ್ಲಿ ನೆರೆದಿದ್ದ ನೂರಾರು ಭಕ್ತರಿಗೆ ಅಪ್ಪಾಜಿ ಭಕ್ತರಿಂದ ಕುಂಕುಮ ಪುಷ್ಪಹಾರ ಸ್ವೀಕರಿಸಿ ಭಕ್ತರ ಸಮುಚ್ಚಯದೊಳಗೆ ಬಂದು ಆಶೀರ್ವಚನ ನೀಡಿದರು. ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ. ಗ್ರಾಮೀಣ ಪ್ರದೇಶದ ಕಡು ಬಡತನದಲ್ಲಿ ಹುಟ್ಟಿ ಕಷ್ಟಪಟ್ಟು ಉತ್ತಮ ವಿದ್ಯಾಭ್ಯಾಸ ಪಡೆದು ವಿದ್ಯಾವಂತನಾದ ನಾನು, ನನ್ನಂತೆ ನನ್ನ ಕ್ಷೇತ್ರದ ಮಕ್ಕಳು ವಿದ್ಯಾಭ್ಯಾಸದಿಂದ ವಂಚಿತರಾಗಬಾರದು ಎಂಬ ಒಂದೇ ಒಂದು ಕಾರಣದಿಂದ ಕಳೆದ 18 ವರ್ಷಗಳಿಂದ ವಿದ್ಯೆಗೆ ಪ್ರೋತ್ಸಾಹ ನೀಡುತ್ತಿದ್ದೇನೆ ಎಂದು ಮಾಲೂರು ಜೆಡಿಎಸ್ ಅಭ್ಯರ್ಥಿ ಜಿಇ ರಾಮೇಗೌಡ ತಿಳಿಸಿದರು. ಕ್ಷೇತ್ರದ ಜನತೆ ಒಂದೇ ಒಂದು ಬಾರಿ ನನಗೆ ಅಧಿಕಾರ ಕೊಟ್ಟರೆ ಕ್ಷೇತ್ರದಲ್ಲಿ 50,000 ವಿದ್ಯಾವಂತರಿಗೆ ಉದ್ಯೋಗ, 10,000 ಕಡುಬಡವರಿಗೆ ನಿವೇಶನ ಸಮಸ್ಯೆಗಳನ್ನು ಶಾಶ್ವತವಾಗಿ ಬಗೆಹರಿಸುವುದಾಗಿ ತಿಳಿಸಿದರು. ಅವರು ಮಾಲೂರು ಹೊರವಲಯದ ಆರ್ಜಿ ಕನ್ವೆನ್ಷನ್ ಹಾಲ್ನಲ್ಲಿ ಜಿಇ ರಾಮೇಗೌಡ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಏರ್ಪಡಿಸಿದ್ದ ತಾಲೂಕಿನ 40,000 ಶಾಲಾ ಮಕ್ಕಳಿಗೆ ನೋಟ್ ಪುಸ್ತಕ ಹಾಗೂ ಬ್ಯಾಗ್, ಇದರ ಜೊತೆಗೆ 6,000 ಪದವಿ ಪೂರ್ವ ಹಾಗೂ ಪದವಿ ವಿದ್ಯಾರ್ಥಿಗಳಿಗೆ ಉಚಿತ ಪಠ್ಯಪುಸ್ತಕ ಮತ್ತು ಪ್ರತಿಭಾ ಪುರಸ್ಕಾರ ಸಮಾರಂಭ ಕೇಂದ್ರ ಬಿಂದುವಾಗಿ ಮಾತನಾಡುತ್ತಾ, ಮಾಲೂರು ತಾಲೂಕಿನ ಮಾಸಿ ಹೋಬಳಿಯ ಗಂಗಸಂದ್ರ ಗ್ರಾಮದ ಕಡುಬಡತನ ಕುಟುಂಬದಲ್ಲಿ ಹುಟ್ಟಿದ ನಾನು ವಿದ್ಯೆ ಕಲಿಯುವ ಸಂದರ್ಭದಲ್ಲಿ ಪುಸ್ತಕಗಳನ್ನು ಕೊಳ್ಳಲು ಸಹ ಶಕ್ತನಾಗಿರಲಿಲ್ಲ. ಆದರೂ ಚೆನ್ನಾಗಿ ಓದಬೇಕೆಂಬ ಅದಮ್ಯ ಬಯಕೆಯಿಂದ ಕಷ್ಟಪಟ್ಟು ಚೆನ್ನಾಗಿ ಓದಿ ಇಂಜಿನಿಯರ್ ಆದೆ. ನನ್ನ ಕ್ಷೇತ್ರದ ಮಕ್ಕಳು ವಿದ್ಯೆಯಿಂದ ವಂಚಿತರಾಗಬಾರದು ಎಂಬ ಒಂದೇ ಒಂದು ಕಾರಣದಿಂದ ವಿದ್ಯಾ ಪ್ರೋತ್ಸಾಹಕ್ಕೆ ಮುಂದಾಗಿದ್ದೇನೆ. ನಾನು 2013 ನಾನು ಫೋನ್ ಮಾಡಿದೆ, ಪಿ ಅಂದರೆ ಡಿಗ್ರಿ ಆದಮೇಲೆ ನಾನು ಕೆ ಪಿ ಎಸ್ ಸಿ ಎಕ್ಸಾಮ್ ಬರೀಬೇಕು, ನಮಗೇನಾದರೂ ಸಹಾಯ ಮಾಡಿ ಅಂತೇಳಿ. ನೀವು ಹೇಳಿದ್ರಿ ಪೆಟ್ರೋಲ್ ಬಂಕ್ ಹತ್ರ ಹೋಗಪ್ಪ ಅಂತೇಳಿ ಫೋನ್ನಲ್ಲಿ. ನಾನು ಅಲ್ಲಿ ಹೋಗಿ 10,000 ರೂಪಾಯಿ ಕೊಟ್ಟರು 2013. ನಾನು ಅದನ್ನು ತಗೊಂಡು ಎಕ್ಸಾಮ್ ಬರೆದು ಸ್ಟೇಟ್ಗೆ ಫಸ್ಟ್ ರ್ಯಾಂಕ್ ಬಂದೆ. ಸ್ಟೇಟ್ಗೆ ಫಸ್ಟ್ ರ್ಯಾಂಕ್ ಬಂದಿದ್ದಾರೆ ಹುಡುಗ ಬಾಬು ರೆಡ್ಡಿ ಅಂತೇಳಿ, ದೊಮ್ಮರಡಿನೋ ಜಗಸಂದ್ರನೋ ನಮ್ಮ ತಾಲೂಕು ಹುಡುಗ. ಅವ್ರು ಹೇಳ್ತಾರೆ, ಸರ್ ನಾನು ಯಾರಂತ ನಿಮ್ಗೆ ಗೊತ್ತಿಲ್ಲ, ನಾನು ಯಾರಂತ ನೀವು ನೋಡಲೇ ಇಲ್ಲ, ನಿಮ್ಮಿಂದ ನಂಗೆ ತುಂಬ ಅನುಕೂಲ ಆಯಿತು, ಇವತ್ತು 100,000 ಮಕ್ಕಳಿಗೆ ನಾನು ಫ್ರೀಯಾಗಿ ಕೋಚಿಂಗ್ ಕೊಡ್ತಾ ಇದ್ದೀನಿ ಅಂತ ಹೇಳ್ತಾ ಹುಡುಗ. ಆ ಥರ ನೀವು ಆಗ್ಬೇಕು, ನೀವು ಉಪಯೋಗ ಪಡ್ಕೊಂಡ್ಮೇಲೆ ಒಳ್ಳೆ ಸ್ಥಾನಕ್ಕೆ ಹೋದ್ಮೇಲೆ ನೀವೊಂದು 4 ಜನಕ್ಕೆ ಸಹಾಯ ಮಾಡೋ ಅಂತವ್ರು ಆಗ್ಬೇಕು. ಮನ್ಸು ಮಾಡಿದ್ರೆ ಎಲ್ಲ ಆಗ್ತದೆ.
ಮನಸ್ಸು ಮಾಡ್ಬೇಕಷ್ಟೇ. ಮನಸ್ಸು ಮಾಡಿದ್ರೆ ಒಳ್ಳೆ ವಿದ್ಯಾವಂತರು ಆಗ್ತೀರಿ, ಒಳ್ಳೆ ಅಧಿಕಾರಕ್ಕೆ ಹೋಗ್ತೀರಿ, ನಿಮ್ಗೆ ಸಹಾಯ ಮಾಡೋ ಶಕ್ತಿ ಭಗವಂತ ನಿಮ್ಗೆ ಕೊಡ್ತಾನೆ. ಆದ್ರೆ ಮನಸ್ಸು ಮಾಡ್ಬೇಕಷ್ಟೇ. ಮನಸ್ಸು ಮಾಡಿದ್ರೆ ಯಾರು ಏನ್ ಬೇಕಾಗಿದ್ರು ಸಾಧನೆ ಮಾಡಬಹುದು. ಅದರಿಂದ ಮುಂದಿನ ದಿನಗಳಲ್ಲಿ ನಾನು ಯಾರ ಹತ್ರನೂ ಸಹಾಯ ಕೇಳಕ್ ಇಷ್ಟ ಪಡಲ್ಲ. ನಾನು ಭಗವಂತನ ಕೇಳೋದು ಯಾವತ್ತೂ ಅಷ್ಟೇ, ನನ್ನ ಕೈ ಯಾವಾಗ್ಲೂ ಮೇಲೆ ಇರಬೇಕು, ನನ್ನ ಕೈ ಕೆಳಗೋಗ್ಬಾರ್ದು. ಸ್ಫಟಿಕಪುರಿ ಮಹಾಸಂಸ್ಥಾನದ ಶ್ರೀ 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 ನಂಜವಾದೂತ ಸ್ವಾಮೀಜಿ ತಮ್ಮ ಆಶೀರ್ವಚನದಲ್ಲಿ ಮಾತನಾಡುತ್ತಾ, ಮಕ್ಕಳಿಗೆ ಶಿಕ್ಷಣ ನೀಡುವ ಪಠ್ಯಪುಸ್ತಕಗಳಲ್ಲಿ ರಾಜಕಾರಣ ಮಾಡುವುದು ಬೇಡ. ಒಬ್ಬರು ಲೆಫ್ಟ್ ಶಿಕ್ಷಣದ ಪಠ್ಯಕ್ಕೆ ಮತ್ತೊಬ್ಬರು ರೈಟ್ ಶಿಕ್ಷಣಕ್ಕೆ ಆದ್ಯತೆ ನೀಡದಂತೆ ಒತ್ತಾಯಿಸುತ್ತಿರುವುದು ದುರಂತದ ಸಂಗತಿ. ಮಕ್ಕಳಿಗೆ ಮಾನವೀಯ ಮೌಲ್ಯವನ್ನು ನೀಡುವಂತಹ ಶಿಕ್ಷಣದ ಅವಶ್ಯಕತೆ ಇದೆ ಎಂದು ತಮ್ಮ ಆಶೀರ್ವಚನದಲ್ಲಿ ತಿಳಿಸಿದರು. ರಾಜಕೀಯ ಮಾಡಲಿಕ್ಕಾಗಿ ರಾಜಕೀಯಕ್ಕೆ ಬರೋದಿಲ್ಲ, ಏನಾದರೂ ನನ್ನಿಂದ ಕೈಗಾದಂಥ ಸೇವೆಯನ್ನು ಈ ತಾಲೂಕಿಗಾಗಿ ಮಾಡಬೇಕು, ಈ ಋಣ ನನ್ನ ಮೇಲೆ ಇದೆ ಆಗಿರುವಂಥ ಭಾವನೆಯನ್ನು ಇಟ್ಕೊಂಡು ಈ ರಾಜಕೀಯಕ್ಕೆ ಅವರು ಪಾದಾರ್ಪಣೆ ಮಾಡುವಂಥದ್ದು. ಇವೆಲ್ಲ ನೋಡಿದ್ದೀರಿ, ಹಿಂದೆ ಜಿಲ್ಲಾ ಪಂಚಾಯತ್ ಮೆಂಬರ್ ಆಗಿದ್ದಾಗಲೂ ಕೂಡ ಅವರು ಯಾವ ಪರಾಪೇಕ್ಷೆಗಳಿಂದ ನಿಮ್ಮನ್ನು ಎಲ್ಲೂ ದುರುಪಯೋಗಪಡಿಸಿಕೊಳ್ಳದೆ, ನಿಮ್ಮ ಮತವನ್ನು ಎಲ್ಲಿ ದುರುಪಯೋಗಪಡಿಸಿಕೊಳ್ಳದೆ ತಮ್ಮ ಕೈಲಾದಂಥ ಸೇವೆಯನ್ನು ಅತ್ಯಂತ ಪ್ರಾಮಾಣಿಕವಾಗಿ ಯಶಸ್ವಿಯಾಗಿ ನಿರ್ವಹಿಸಿದೆ. ಹಾಗಾಗಿ ಅಂಥ ವ್ಯಕ್ತಿಗಳು ಬಹುಶಃ ನಮ್ಮ ವಿಜಯನೇ ಮತ್ತು ವಿಜಯನೇ ಕೂಡ ಭಾಳ ಗಟ್ಟಿಯಾಗಿದೆ. ನಾನು ಕೇಳಿದೆ 50,000 ಜನಕ್ಕೆ ಏನು ಕೆಲಸ ಕೊಟ್ಟಿದ್ದ ಸರ್ಕಾರವೇ ಚಿನ್ನಕ್ಕಾಗಿ ಆಗಲಾಗಿ ಅಂತ ಅವ್ರು ಹೇಳ್ತಾ ಇದ್ರು. ಮತ್ತೊಂದು ಸ್ನೇಹಿತರಾದ ರಾಘವೇಂದ್ರ ಹೇಳ್ತಾ ಇದ್ರು, ಹಾಗೆ ಒಂದು ಕಾರ್ಗೋ ಕಂಪನಿ ಬಂದಿದೆ, ಆ ಒಂದು ಸಣ್ಣ ಕಂಪನಿಯಲ್ಲಿ 5,000 ಜನ ಆ ವಿದ್ಯಾವಂತರಿಗೆ ಕೆಲಸ ಕೊಟ್ಟಿದ್ದಾರೆ. ಹಾಗೆ ರಾಘವೇಂದ್ರ ಮುಂದೋಗ್ತಾ ಇದ್ರು. ಆಪಲ್ ಕಂಪನಿ 20,000 ಜನ ಕೆಲಸ ಕೊಟ್ಟಿದೆ. ಆ ಥರ ನಾಲ್ಕು ಕಂಪನಿಗಳನ್ನು ನಾನು ನನ್ನ ವೈಯಕ್ತಿಕ ಶಕ್ತಿಯಲ್ಲಿ ಆ ಕಂಪನಿಗಳನ್ನು ಕನ್ವಿನ್ಸ್ ಮಾಡಿ ಸರ್ಕಾರವನ್ನು ಒಪ್ಪಿಸಿ ಇಲ್ಲಿ ತಂದರೆ 25,000 ಜನ ಮಕ್ಕಳು ಕೂಡ ನಾವು ಕೆಲಸ ಕೊಡ್ಬೋದು ಆಗಿರುವಂಥ ಮಾತು. ಹಾಗಾಗಿ ಮನುಷ್ಯನಿಗೆ ನಮ್ಮನ್ನು ಆಳುವಂಥ ವ್ಯವಸ್ಥೆಗೆ ಭಾಳ ದೊಡ್ಡ ವಿಜನ್ ಮತ್ತು ವಿಜನರಿ ಬೇಕು. ಇವತ್ತು ಆ ವಿಜನ್ ಮತ್ತು ವಿಜನರಿ ಕೊರತೆಯಿಂದಾಗಿ ಇವತ್ತು ನಾವು ಭಾಳಷ್ಟು ವಿಷಯದಲ್ಲಿ ನೋವುಗಳನ್ನು ಅನುಭವಿಸ್ತಾ ಇದ್ದೇವೆ. ಇನ್ನು ಕಾರ್ಯಕ್ರಮದಲ್ಲಿ ಚಿಕ್ಕಬಳ್ಳಾಪುರ ಶಾಖಾ ಮಠದ ಶ್ರೀ ಮಂಗಳಾನಂದನಾಥ ಸ್ವಾಮೀಜಿ, ಶಾಸಕರಾದ ಜೆಕೆ ಕೃಷ್ಣಾರೆಡ್ಡಿ, ಎಂಚರ ಗೋವಿಂದರಾಜು, ತಾಲೂಕು ಅಧ್ಯಕ್ಷ ಬಲ್ಲಹಳ್ಳಿ ನಾರಾಯಣಸ್ವಾಮಿ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ಲಕ್ಷ್ಮೀಪತಿ ಅಮೋಕ್ ಟಿವಿ ಕೋಲಾರ್. ಪಾವಗಡ ಮುಸ್ಲಿಂ ಸಮುದಾಯದ ವತಿಯಿಂದ ಸಡಗರದಿಂದ ಮಳೆ ಮೋಡದ ಮಧ್ಯೆ ಪಾವಗಡದಲ್ಲಿ ಬಕ್ರೀದ್ ಆಚರಣೆ ಮಾಡಿದರು. ಮಳೆಯ ಮುನ್ಸೂಚನೆ ವಿಚಾರವಾಗಿ ಬೆಳಗ್ಗೆ 8 ಗಂಟೆಗೆ ಸರಿಯಾಗಿ ಈದ್ ಮೈದಾನದಲ್ಲಿ ಸಮುದಾಯದವರು ಸೇರಿ ಈದ್ ಉಲ್ ಅದಾ ನಮಾಜ್ ಮಾಡಿ ನಂತರ ಪರಸ್ಪರ ಒಬ್ಬರಿಗೊಬ್ಬರು ಬಕ್ರೀದ್ ಹಬ್ಬದ ಶುಭಾಶಯಗಳನ್ನು ಹಂಚಿಕೊಂಡರು. ಇನ್ನು ಇದೇ ವೇಳೆ ಈದ್ ಮೈದಾನಕ್ಕೆ ಭೇಟಿ ನೀಡಿ ಸಿಪಿಐ ಲಕ್ಷ್ಮೀಕಾಂತ್ ಮತ್ತು ಪಿಎಸ್ಐ ಗುರುನಾಥ್ ರವರು ಮುಸ್ಲಿಂ ಸಮುದಾಯಕ್ಕೆ ಶುಭಾಶಯಗಳು ಕೋರಿದ ನಂತರ ಇಬ್ಬರಿಗೂ ಮುಸ್ಲಿಂ ಸಮುದಾಯದ ಮುಖಂಡರು ಅಭಿನಂದಿಸಿದರು. ಈ ವೇಳೆ ಸಮುದಾಯದ ಮುಖಂಡರಾದ ಗಜ್ಲು ಸಾಬ್, ಅನ್ವರ್ ಸಾಬ್, ಪುರಸಭೆ ಸದಸ್ಯ ಮೊಹಮ್ಮದ್ ಇಮ್ರಾನ್, ಹಿದಾಯತ್, ರಿಜ್ವಾನುಲ್ಲಾ, ಶಕೀರ್, ಹೋಟೆಲ್ ಸಾದಿಕ್ ಪಾಷಾ, ಬಾಬು, ಯೂನುಸ್, ಇತರೆ ಸಾವಿರಾರು ಮಂದಿ ಸಾಮೂಹಿಕ ಪ್ರಾರ್ಥನೆಯಲ್ಲಿ ಭಾಗಿಯಾಗಿದ್ದರು. ಇಮ್ರಾನುಲ್ಲಾ, ಅಮೋಕ್ ಟಿವಿ, ಪಾವಗಡ. ಸರ್ಕಾರಿ ಬಸ್ಗಳು ಸಮಯಕ್ಕೆ ಸರಿಯಾಗಿ ಬರುವುದಿಲ್ಲ. ಖಾಸಗಿ ಬಸ್ಗಳು ಕೊರಟಗೆರೆ ಪ್ರಯಾಣಿಕರನ್ನ ಹತ್ತಿಸೋದಿಲ್ಲ. ತುಮಕೂರು ಖಾಸಗಿ ಬಸ್ ನಿಲ್ದಾಣದಲ್ಲಿ ಬಸ್ ನಿರ್ವಾಹಕರ ದಬ್ಬಾಳಿಕೆಗೆ ಕೊನೆಯೇ ಇಲ್ಲವೇ? ಕೊರಟಗೆರೆ ಕ್ಷೇತ್ರದ ಪ್ರಯಾಣಿಕರ ಸಮಸ್ಯೆಯನ್ನ ಕೇಳರು ಯಾರು ಎಂಬುದೇ ಯಕ್ಷ ಪ್ರಶ್ನೆಯಾಗಿದೆ. ತುಮಕೂರು ನಗರದಿಂದ ಕೊರಟಗೆರೆ ಮಾರ್ಗವಾಗಿ ಮಧುಗಿರಿ ಮತ್ತು ಪಾವಗಡ ಪಟ್ಟಣಕ್ಕೆ ಪ್ರತಿನಿತ್ಯ ನೂರಾರು ಖಾಸಗಿ ಬಸ್ಗಳು ಸಂಚಾರ ನಡೆಸುತ್ತವೆ. ಖಾಸಗಿ ಬಸ್ಗಳಲ್ಲಿ ಪಾವಗಡ ಮತ್ತು ಮಧುಗಿರಿಯ ಸೀಟುಗಳು ಭರ್ತಿಯಾದ ನಂತರವಷ್ಟೇ ಕೊರಟಗೆರೆ ಪಟ್ಟಣದ ಪ್ರಯಾಣಿಕರಿಗೆ ಅವಕಾಶ ಸಿಗಲಿದೆ. ಬಲವಂತವಾಗಿ ಬಸ್ ಹತ್ತಿದರೆ ಕೆಳಗೆ ದಬ್ಬುಳಿಕೆ ಸಾಮಾನ್ಯವಾಗಿದೆ.
ಇನ್ನು ಖಾಸಗಿ ಬಸ್ಗಳ ಏಜೆಂಟರು ಮತ್ತು ನಿರ್ವಾಹಕರು ಪುರುಷರು ಮತ್ತು ಮಹಿಳಾ ಪ್ರಯಾಣಿಕರನ್ನದೇ ಏಕವಚನದಲ್ಲೇ ಮಾತನಾಡುವ ಪ್ರಸಂಗ ಇನ್ನೂ ತುಮಕೂರು ನಗರದ ಖಾಸಗಿ ಬಸ್ ನಿಲ್ದಾಣದಲ್ಲಿ ಜೀವಂತವಾಗಿದೆ. ಕೊರಟಗೆರೆಯ ಪ್ರಯಾಣಿಕ ಏನಾದರೂ ಅಪ್ಪಿತಪ್ಪಿ ಸೀಟಿನ ಮೇಲೆ ಕುಂತರೆ ಸಾಕು, ಬಲವಂತವಾಗಿ ಎಬ್ಬಿಸುವ ಕೆಲಸವನ್ನ ನಿರ್ವಾಹಕರು ಮಾಡುತ್ತಾರೆ. ನನ್ನ ಹೆಸರು ಮುನಾಪ್ಪ ಅಂತ. ನಾನು ಕೊರಟಗೆರೆಗೆ ಹೋಗ್ಬೇಕಾಯ್ತು, ಬಸ್ಸು ಅಲ್ಲಿತ್ತು, ಕೊರಟಗೆರೆ ಬಸ್ ಪಾಸ್ ಆಯಿತು, ಇದು ಪಾವಗಡ ಬಸ್ ಇತ್ತು, ಖಾಲಿ ಇತ್ತು, ಖಾಲಿ ಇದ್ದರೆ ಹತ್ಕೊಳಕ್ಕೆ ಹೋದೆ. ಅವರು ಬಿಡಲಿಲ್ಲ, ಯಾಕಪ್ಪ ಕೊರಟಗೆರೆ ಮೇಲೆ ಹೋಗಲ್ಲ, ಚಾರ್ಜ್ ಏನು ಕೊಡಲ್ಲ, ಕಮ್ಮಿ ಕೊಡ್ತಾರೆ ಅಂತ ಕೇಳಿದೆ. ಏ ನಡೆಯ ಅಂತ ತಪ್ಪ. ಅವಾಗ ನಾನು ಗಲಾಟೆ ಮಾಡಿದೆ. ಆಮೇಲೆ ಅದೇ ರೀತಿ ಹೆಣ್ಮಕ್ಳು ಯಾರು ಬಂದರು, ಇದ್ರವರು ಸ್ಕೂಲವರು, ಹಾಂ ಸ್ಕೂಲವರು ಬಂದರು. ಆಮೇಲೆ ಅಗ್ರಹಾರದವರು ಹೆಣ್ಮಕ್ಳು ಬಂದರು, ಅವ್ರಿಗೂ ಅದೇ ರೀ, ಏ ಅಲ್ಲಿ ನಿಂತ್ಕೊಳ್ಳಮ್ಮ ಅಂತ. ನಾನು ಯಾಕೆ ಕೊರಟಗೆರೆ ಮೇಲೆ ಹೋಗಲ್ವ ನೀನು, ಯಾಕೆ ಈ ಥರ ಮಾಡ್ತೀಯ ಹಾಂ ಅಂತ ಕೇಳಿದೆ. ಇದಕ್ಕೆಲ್ಲ ಕಾರಣ ಗೌರ್ಮೆಂಟ್ನವ್ರು ಬಸ್ ಬಿಡ್ದಿದ್ದಕ್ಕೆ, ಇದೆಲ್ಲ ಈ ಸ್ಟೂಡೆಂಟ್ಗೆ ಪಬ್ಲಿಕ್ಗೆ ಎಲ್ಲ ಆಗ್ತೆ. ಒಂದು ಎಮ್ ಎಲ್ ಎ ಕಾನ್ಸ್ಟಿಟ್ಯೂನ್ಸಿ ಪರಮೇಶ್ವರು ಉಪಮುಖ್ಯಮಂತ್ರಿ ಆಗಿದ್ದರು, ಅವರು ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಈ ಥರ ಮಾಡಿದರೆ ಇನ್ನೂ ಹಳ್ಳಿಗಳಿಗೆ ಇನ್ನೆಷ್ಟು ಮಾಡ್ಬೋದು ಇವರು ಎಲ್ಲ ಬಸ್ನವರು. ತುಮಕೂರಲ್ಲ ನಿಮಗೆ ಮಾಡಿದಂಗೆ, ತುಮಕೂರು ಬಸ್ ಸ್ಟ್ಯಾಂಡಲ್ಲಿ. ನೀವು ಪ್ರಶ್ನೆ ಮಾಡಿಲ್ಲ ಅವ್ರಿಗೆ? ಪ್ರಶ್ನೆ ಮಾಡಿದೆ, ಗಲಾಟೆನೂ ಮಾಡಿದೆ. ಏನಂದರು ಮಾಡಿದ್ದೀನಿ? ಏನಂದರು? ಏ ಸೈಡ್ಗೆ ಹೋಗ್ರಿ ಅಂತ. ಅದೊಂದು ಬಸ್ ಮಾಡ್ತಾರ, ಎಲ್ಲರೂ ಹಂಗೆ ಮಾಡ್ತಾರ? ಕೆಲವು ಬಸ್ಗಳು ಮಾಡ್ತಿದ್ರು, ನಾವು ಹೇಳದ್ಮೇಲೆ ಬಿಟ್ರು. ಸೌಕರ್ಯ ಹೋಗ್ತೀವಿ ನಾವು ಕೊರಟಗೆರೆ. ತುಮಕೂರು ನಗರದಿಂದ ಸರ್ಕಾರಿ ಬಸ್ಗಳು ಕೊರಟಗೆರೆ ಮಾರ್ಗವಾಗಿಯೇ ಪಾವಗಡಕ್ಕೆ ಸಂಚರಿಸುತ್ತವೆ. ಪ್ರಯಾಣಿಕರ ಅನುಗುಣಕ್ಕೆ ತಕ್ಕಂತೆ ಸರ್ಕಾರಿ ಬಸ್ಗಳ ವ್ಯವಸ್ಥೆ ಮಾಡುವಲ್ಲಿ ಸಾರಿಗೆ ಇಲಾಖೆ ಮತ್ತು ರಾಜ್ಯ ಸರ್ಕಾರ ಸಂಪೂರ್ಣವಾಗಿ ವಿಫಲವಾಗಿದೆ. ಪ್ರಯಾಣಿಕರ ಜೊತೆಯಲ್ಲಿ ವಿದ್ಯಾರ್ಥಿಯ ಸಮಸ್ಯೆಯೂ ಇನ್ನೂ ಹೇಳತೀರದಾಗಿದ್ದು, ಸಾರಿಗೆ ಇಲಾಖೆ ತಕ್ಷಣ ಬಸ್ಗಳ ವ್ಯವಸ್ಥೆ ಕಲ್ಪಿಸಬೇಕಿದೆ. ನಮ್ಮ ಹೆಸರು ಶಂಕರ್ ಅಂತ ಹೇಳ್ಬಿಟ್ಟು, ಕೊರಟಗೆರೆ ಅವರು. ಈ ತುಮಕೂರು ಬಸ್ ಸ್ಟ್ಯಾಂಡಲ್ಲಿ ಏನು ಮಾಡ್ತಾರೆ ಅಂತಂದರೆ, ಕೊರಟಗೆರೆ ಸೀಟ್ ಅಂದರೆ ಹಸ್ತದಿಲ್ಲ, ಬರೀ ಮಧುಗಿರಿ ಪಾವಗಡದವ್ರು ಮಾತ್ರ ಹಸ್ತಿಸ್ತಾರೆ. ವಯಸ್ಸಾಗಿರೋರು ಹೆಣ್ಮಕ್ಳು ಇರ್ತಾರೆ, ಆದರೂ ಹಸ್ಸೋದಿಲ್ಲ. ಫಸ್ಟು ಮಧುಗಿರಿ ಕೊರಟಗೆರೆ ಮಧುಗಿರಿ ಪಾವಗಡದವ್ರು ಮಾತ್ರ ಹತ್ತಬೇಕು, ಲಾಸ್ಟ್ಗೆ ಕೊರಟಗೆರೆನ ಹತ್ತಿಸ್ತಾರೆ. ಇವಾಗ ಅವ್ರ ಏಜೆಂಟ್ರುಗಳು ಓನರ್ ಕೇಳಿದ್ರೆ ಏಜೆಂಟ್ರ ಮೇಲೆ ಹೇಳ್ತಾರೆ, ಏಜೆಂಟ್ರನ್ನ ಕೇಳಿದ್ರೆ ಓನರ್ ಮೇಲೆ ಹೇಳ್ತಾರೆ. ಇವಾಗ ಏಜೆಂಟ್ರುಗಳಲ್ಲಿ ಹೆಣ್ಮಕ್ಳು ಅವ್ರ ತಂದೆ ವಯಸ್ಸಾಗಿರೋರು ಯಾರು ಇರೋದಿಲ್ವ, ಅರ್ಥನೇ ಮಾಡ್ಕೊಳ್ಳೋದಿಲ್ಲ. ಕೊರಟಗೆರೆ ಸೀಟ್ ಅಂದರೆ ಯಾರೂ ಹತ್ತಿಸೋದಿಲ್ಲ. ಇದ್ರ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ಒಂಚೂರು ಇದು ಮಾಡಿ ಬಗೆಹರಿಸ್ಕೊಡ್ಬೇಕು ಪ್ರಾಬ್ಲಮ್ ಅಂತ ಸಾಲ ಕೇಳ್ಕೊತೀವಿ. ಮತ್ತೆ ತುಮಕೂರು ಬಸ್ ಸ್ಟ್ಯಾಂಡಲ್ಲಿ ಯಾವುದೇ ಕಾರಣಕ್ಕೂ ಕೊರಟಗೆರೆ ಸೀಟ್ ಹತ್ತಿಸೋದಿಲ್ಲ. ಫಸ್ಟು ಎಲ್ಲ ಫಿಲಪ್ ಆದಮೇಲೆ ಲಾಸ್ಟ್ ಹತ್ತಿಸ್ತಾರೆ. ವಯಸ್ಸಾಗಿರೋರ್ಗು ತೊಂದರೆ ಆಗ್ತಿದೆ ಭಾಳ. ಇದ್ರ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ಒಂಚೂರು ಗಮನ ಹರಿಸ್ಬೇಕಾಗಿ ವಿನಂತಿ. ಮತ್ತು ನಮಗೆ KSRTC ಗೌರ್ಮೆಂಟ್ ಬಸ್ಗಳು ಬಿಟ್ಟರೆ ಈ ಥರ ಪ್ರಾಬ್ಲಮ್ ನಮಗೆ ಇದಾಗೋದಿಲ್ಲ. ಇಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ಯಾರಿದ್ದಾರೆ, RTO ಆಫೀಸರಾಗಲಿ DCA ಅವರಾಗಲಿ ಒಂದು ಸ್ವಲ್ಪ ಇದು ಮಾಡಬೇಕು. ಇಲ್ಲಾಂದರೆ ನೀವೇ ಮಾರುವೇಷದಲ್ಲಿ ಬಂದು ನೋಡಿ, ಕೊರಟಗೆರೆ ಸೀಟ್ ಹಸಿಸ್ತಾರ ಇಲ್ಲ ನೋಡಿ, ಆಮೇಲಿಂದ ಇದ್ರ ಬಗ್ಗೆ ಇದು ಮಾಡಬೇಕು. ಇಲ್ಲ ಅಂತಂದರೆ ಕೊರಟಗೆರೆಯಲ್ಲಿ ಮುಂದಿನ ದಿನಗಳಲ್ಲಿ ದೊಡ್ಡ ಹೋರಾಟ ನಡೆಯುತ್ತದೆ ಇದ್ರ ಬಗ್ಗೆ. ತುಮಕೂರು ನಗರದ ಖಾಸಗಿ ಬಸ್ ನಿಲ್ದಾಣದಲ್ಲಿ ಹಿರಿಯ ನಾಗರಿಕ ಪಾವಗಡದ ರಂಗನಾಥ್ ಬಸ್ ಹತ್ತಲು ಹೋದಾಗ ಆತನಿಗೆ ಅವಾಚ್ಯ ಶಬ್ದಗಳಿಂದ ನಿಂದನೆ ಮತ್ತು ಬಸ್ನಿಂದ ಹೊರಗಡೆ ದಬ್ಬಿರುವ ಪರಿಣಾಮ ಕೊರಟಗೆರೆ ಪಟ್ಟಣದಲ್ಲಿ ರಂಗನಾಥ್ ಬಸ್ಸನ್ನು ತಡೆದು ನಿರ್ವಾಹಕನಿಗೆ ಹಿಗ್ಗಾಮುಗ್ಗ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಮತ್ತೆ ಘಟನೆ ಮರುಕಳಿಸಿದರೆ ರಸ್ತೆ ತಡೆದು ಪ್ರತಿಭಟನೆ ನಡೆಸಿ ಬುದ್ಧಿ ಕಲಿಸುತ್ತೇವೆ ಎಂದು ಎಚ್ಚರಿಕೆ ನೀಡಿದ್ದಾರೆ. ಎನ್ಮೂರ್ತಿ, ಅಮುಕ್ ಟಿವಿ, ಕೊರಟಗೆರೆ. ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗದ ಮಹಿಳಾ ವಿಭಾಗದ ರಾಜ್ಯಾಧ್ಯಕ್ಷರಾಗಿ ಗುಡಿಬಂಡೆ ಪಟ್ಟಣದ ನ್ಯೂ ಪಬ್ಲಿಕ್ ಸ್ಕೂಲ್ನ ಕಾರ್ಯದರ್ಶಿ DL ಪರಿಮಳ ಆಯ್ಕೆಯಾಗಿದ್ದಾರೆ. ಈ ಕುರಿತಾದ ಒಂದು ವರದಿ ಇದೆ ನೋಡಿ. ಕರುನಾಡ ಸಾಹಿತ್ಯ ಪರಿಷತ್ತಿನ ತಾಲೂಕು ಅಧ್ಯಕ್ಷೆ, ಶ್ರೀಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಒಕ್ಕೂಟದ ತಾಲೂಕು ಅಧ್ಯಕ್ಷೆಯಾಗಿರುವ ಇವರ ಈ ಹೊಸ ಆಯ್ಕೆ ಪಟ್ಟಣದ ಅನೇಕರಲ್ಲಿ ಸಂತಸ ಮೂಡಿಸಿದೆ. ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗದ ಮಹಿಳಾ ವಿಭಾಗದ ರಾಜ್ಯಾಧ್ಯಕ್ಷರಾಗಿ DL ಪರಿಮಳ ಆಯ್ಕೆಯಾದ ಪ್ರಯುಕ್ತ ಪಟ್ಟಣ ಪಂಚಾಯಿತಿಯ 11ನೇ ವಾರ್ಡ್ ಸದಸ್ಯೆ ಮಂಜುಳಮ್ಮ ನೇತೃತ್ವದಲ್ಲಿ ಪಟ್ಟಣ ಪಂಚಾಯಿತಿ ವಿವಿಧ ವಾರ್ಡ್ಗಳ ಸದಸ್ಯರು ಆತ್ಮೀಯವಾಗಿ ಸನ್ಮಾನಿಸಿದರು. ಈ ಸಮಯದಲ್ಲಿ ಮಾತನಾಡಿದ ನಗರ ಕಾಂಗ್ರೆಸ್ ಯುವ ಮುಖಂಡ ಅಂಬರೀಶ್, ಗುಡಿಬಂಡೆ ತಾಲೂಕಿನ ಮಹಿಳೆಯೊಬ್ಬರು ಇಂತಹ ಪದವಿ ಗಳಿಸಿರುವುದು ನಮಗೆ ಹೆಮ್ಮೆಯ ವಿಷಯ. ಮುಂದಿನ ದಿನಗಳಲ್ಲಿ ಅವರು ಮಾನವ ಹಕ್ಕುಗಳ ರಕ್ಷಣೆಯಾಗಲಿ, ಅವರ ಕಡೆಯಿಂದ ಮತ್ತಷ್ಟು ಹೋರಾಟ ಧ್ವನಿ ಬಲಗೊಳ್ಳಲಿ ಎಂದು ಆಶಿಸುತ್ತೇನೆ ಎಂದು ತಿಳಿಸಿದರು. ಒಂದು ಮಾನವ ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳ ರಾಜ್ಯಾಧ್ಯಕ್ಷ ಆಗಿದ್ದಾರೆ, ಅವರು ಆಯ್ಕೆ ಆಗಿದ್ದಾರೆ. ಅವರು ತುಂಬ ನಮಗೆ ಸಂತೋಷ ಆಯಿತು, ಯಾಕೆಂದರೆ ಇವತ್ತಿನ ಒಂದು ಗುಡಿಬಂಡೆ ಒಬ್ಬ ಮಹಿಳೆ ಇವತ್ತಿನ ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳ ರಾಜ್ಯಾಧ್ಯಕ್ಷ ಆಗಿದ್ದು ನಮಗೆ ತುಂಬ ಸಂತೋಷ ಆಯಿತು. ಇವರ ಕೆಲಸಗಳು ಸುಮಾರು ಒಂದು ಶಿಕ್ಷಣ ಇದರಲ್ಲಿ ಸುಮಾರು ಒಂದು 20 ವರ್ಷಗಳಿಂದ ಸೇವೆ ಮಾಡಿದ್ದಾರೆ.
ಅದೇ ರೀತಿ ಧರ್ಮಸ್ಥಳ ಸಂಘದಲ್ಲಿ ಒಕ್ಕೂಟದ ಅಧ್ಯಕ್ಷರಾಗಿ ಸಹ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅನೇಕ ರಂಗಗಳಲ್ಲಿ ಇವರು ಒಂದು ಕಾರ್ಯಗಳನ್ನು ನಿರ್ವಹಿಸ್ತಾ ಒಳ್ಳೆಯ ಒಂದು ವ್ಯಕ್ತಿಯಾಗಿ ಮಾಡ್ತಾ ಇದ್ದಾರೆ. ಅವರಿಗೆ ಈ ಒಂದು ಅಧಿಕಾರ ಸಿಕ್ಕಿರೋದು ನಮಗೆ ತುಂಬ ಸಂತೋಷ ಆಯಿತು. ಇದೇ ರೀತಿ ಮುಂದಿನ ದಿವಸಲ್ಲೂ ಸಹ ನಮ್ಮ ಕರ್ನಾಟಕದಲ್ಲಿ ಏನೇ ಸಮಸ್ಯೆಗಳು ಬಂದರೂ ಅಲ್ಲಿ ಹೋಗಿ ಈ ಸಮಸ್ಯೆಗಳನ್ನ ಬಗೆಹರಿಸ್ತಾರೆ ಅಂತ ನಾವು ಅಂದ್ಕೊಂಡಿದ್ದೀವಿ. ಅದೇ ರೀತಿ ಇವರನ್ನು ಆಯ್ಕೆ ಮಾಡಿದಂಥ ಎಲ್ಲ ಸದಸ್ಯರು ಸಹ ನಮ್ಮ ಗುಡಿಬಂಡೆಯ ನಮ್ಮ ಎಲ್ಲ ಪಟ್ಟಣ ಪಂಚಾಯತ್ ಸದಸ್ಯರ ವತಿಯಿಂದ ಹಾಗೂ ಗುಡಿಬಂಡೆಯ ಸಾರ್ವಜನಿಕ ಬಂಧುಗಳಿಂದ ಅವರಿಗೆ ಅಭಿನಂದನೆ ತಿಳಿಸ್ತಾ ಇದ್ದೀವಿ. ಇದೇ ರೀತಿ ಇನ್ನು ಮುಂದಿನ ದಿವಸದಲ್ಲಿ ಇವರಿಗೆ ಉನ್ನತ ಸ್ಥಾನಕ್ಕೆ ಹೋಗಲು ನಾವೆಲ್ಲರೂ ದೇವರಲ್ಲಿ ಮನವಿ ಮಾಡ್ತಾ ಇದ್ದೀವಿ. ಸನ್ಮಾನ ಸ್ವೀಕರಿಸಿದ ನಂತರ ಡಿಎಲ್ ಪರಿಮಳ ಮಾತನಾಡಿ, ನನ್ನ ಸೇವೆಯನ್ನ ಗುರುತಿಸಿ ಈ ಪದವಿ ನೀಡಿದ ಗಣ್ಯರಿಗೆ ಹಾಗೂ ನನ್ನನ್ನು ಸನ್ಮಾನಿಸಿದ ಊರಿನ ಮುಖಂಡರಿಗೆ ಧನ್ಯವಾದಗಳು. ಈ ಜವಾಬ್ದಾರಿಯನ್ನ ನಿಭಾಯಿಸಲು ತಮ್ಮೆಲ್ಲರ ಸಹಕಾರ ಪ್ರೋತ್ಸಾಹ ಬಹಳ ಮುಖ್ಯ ಎಂದು ತಿಳಿಸಿದರು. ಸದಸ್ಯರಿಗೂ ಹಾಗೂ ನಮ್ಮ 11ನೇ ವಾರ್ಡಿನ ಸದಸ್ಯರು ಮತ್ತು ನಮ್ಮ ಶಾಲಾ ಶಿಕ್ಷಕ ಬಂಧು ಮಿತ್ರರಿಗೂ ನನ್ನ ಧನ್ಯವಾದಗಳನ್ನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಹಾಗೆ ನನ್ನ ಒಂದು ಸೇವೆಯನ್ನು ಗುರುತಿಸಿ ಈ ಒಂದು ಅಂತಾರಾಷ್ಟ್ರೀಯ ಮಹಿಳಾ ಮಾನವ ಹಕ್ಕುಗಳ ಆಯೋಗವನ್ನು ನನ್ನನ್ನು ಕರ್ನಾಟಕ ರಾಜ್ಯದ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದು ನನಗೆ ಬಹಳ ಸಂತೋಷದಾಯಕ ವಿಷಯವಾಗಿದ್ದು, ಅದಕ್ಕೆ ಸ್ಫೂರ್ತಿದಾಯಕವಾಗಿ ತಮ್ಮೆಲ್ಲರ ಒಂದು ಸಹಕಾರ ಸಹಮತ ಇಷ್ಟು ಮಟ್ಟಿಗೆ ನಾನು ಪ್ರಥಮದಲ್ಲೇ ಪಡಿತಾ ಇದ್ದೀನಿ ಅಂತಂದರೆ ನಿಜಕ್ಕೂ ನಾನು ಭಾಗ್ಯನೇ ಅಂತ ಹೇಳ್ಬೋದು. ಅದೇ ರೀತಿ ನನ್ನ ಈ ಒಂದು ಕಾರ್ಯಕ್ಷೇತ್ರ ಮುಂದುವರಿಸಿಕೊಂಡು ಹೋಗುವವರೆಗೂ ತಮ್ಮೆಲ್ಲರ ಸಹಕಾರ ನನಗೆ ಅತ್ಯಗತ್ಯವಾಗಿ ಬೇಕು ಹಾಗೂ ನೀಡಬೇಕು ಅಂತ ನಿಮ್ಮೆಲ್ಲರಲ್ಲಿ ಆಶಿಸ್ತಾ ನಿಮ್ಮೆಲ್ಲರಿಗೂ ಸಹ ನನ್ನ ಒಂದು ಹೃದಯಪೂರ್ವಕ ಕೃತಜ್ಞತೆಗಳನ್ನು ತಿಳಿಸ್ಕೊಡ್ತಾ ಇದ್ದೇನೆ. ಹಾಗೆ ನೀವೊಂದು ಆಶಿಸಿರ್ತಕ್ಕಂತಹ ಆಶಯಗಳನ್ನು ಈಡೇರಿಸೋದ್ರಲ್ಲಿ ಸಹ ನಾನು ಕಾಯ ವಾಚ ಮನಸ ಕೆಲಸ ನಿರ್ವಹಿಸಿ ಕಷ್ಟದಲ್ಲಿರೋರಿಗೆ ಮತ್ತು ನಿಜವಾಗ್ಲೂ ಅನ್ಯಾಯ ಎಲ್ಲಾಗ್ತಾ ಇದೆ ಯಾವ ರಂಗದಲ್ಲಾಗ್ತಾ ಇದೆ ಅವರಿಗೆ ನಾನು ನ್ಯಾಯ ದೊರಕಿಸ್ಕೊಡುವಲ್ಲಿ ನನ್ನ ಹೋರಾಟ ಮಾಡ್ತೇನೆ ಅಥವಾ ನನ್ನ ಒಂದು ಕೆಲಸವನ್ನು ನಿರ್ವಹಿಸ್ಕೊಳ್ತೇನೆ ಅಂತ ನಿಮಗೆ ಒಂದು ಆಶಯವನ್ನು ನೀಡ್ತಾ ನನ್ನ ಈ ಕೃತಜ್ಞತೆಗಳನ್ನು ತಿಳಿಸ್ಕೊಡ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಈ ಸಮಯದಲ್ಲಿ ಪಟ್ಟಣದ ವಾರ್ಡ್ ಸದಸ್ಯರಾದ ಮಂಜುಳಮ್ಮ, ವಿಕಾಸ್, ನಗೀನಾ ತಾಜ್, ರಾಜೇಶ್ ಗಂಗರಾಜು, ಮುಖಂಡರಾದ ಅಂಬರೀಷ್, ಫಯಾಜ್, ಶಿಕ್ಷಕ ವರ್ಗದವರು ಹಾಜರಿದ್ದರು. ವಿ ರಾಜಶೇಖರ್, ಅಮೋಕ್ ಟಿವಿ, ಗುಡಿಬಂಡೆ. ತುಮಕೂರಿನಲ್ಲಿ ಇಂದು ತ್ಯಾಗ ಮತ್ತು ಬಲಿದಾನದ ಪ್ರತೀಕವಾದ ಬಕ್ರೀದ್ ಹಬ್ಬವನ್ನು ಮುಸ್ಲಿಂ ಬಾಂಧವರು ಮಸೀದಿಯಲ್ಲಿ ಆಚರಣೆ ಮಾಡಿದರು. ಇನ್ನು ಇದೇ ಸಂದರ್ಭದಲ್ಲಿ ರಾಜ್ಯದ ಎಲ್ಲ ಬಾಂಧವರನ್ನ ಉದ್ದೇಶಿಸಿ ಮಾತನಾಡಿದ ಕಾಂಗ್ರೆಸ್ಸಿನ ಮುಖಂಡ ಇಕ್ಬಾಲ್ ಅಹಮದ್ ರವರು, ಬಕ್ರೀದ್ ಹಬ್ಬವು ತ್ಯಾಗ ಮತ್ತು ಬಲಿದಾನದ ಪ್ರತೀಕವಾಗಿದ್ದು ಮೊಹಮ್ಮದ್ ಪೈಗಂಬರ್ ಅವರು ಬಡವರಿಗೆ ಉಳ್ಳವರು ಸಹಾಯ ಮಾಡಬೇಕು, ತಮ್ಮಲ್ಲಿರುವ ಧನ ಧಾನ್ಯ ಉಪಯೋಗವಾಗುವ ವಸ್ತುಗಳನ್ನು ಬಡವರ ಜೊತೆ ಹಂಚಿಕೊಳ್ಳಬೇಕು, ಇದೇ ಈ ಬಕ್ರೀದ್ ಹಬ್ಬದ ಆಚರಣೆಯ ಪ್ರತೀಕವಾಗಿದೆ ಎಂದು ಹೇಳಿದರು. ಬಡತನದಲ್ಲಿರುವ ಸಮಾಜದ ಜನರನ್ನ ಸಹ ತಮ್ಮಂತೆ ಕಾಣಬೇಕು ಎನ್ನುವ ಮಾತುಗಳನ್ನ ಆಡಿದರು. ಕ್ಯಾಮರಾ ಪರ್ಸನ್ ಅಂಜನ್ ಕುಮಾರ್ ಜೊತೆ ಚೇತನ್, ಅಮೋಕ್ ಟಿವಿ, ತುಮಕೂರು. ಮತ್ತೆ ಎಲ್ಲರಿಗೂ ಈ ಬಕ್ರೀದ್ ಹಬ್ಬದ ಶುಭಾಶಯಗಳು. ನಾವೆಲ್ಲರೂ ಸೇರಿ ಈ ಬಕ್ರೀದ್ ಹಬ್ಬವನ್ನು ಆಚರಿಸ್ತೀವಿ. ಇದೇ ಥರ ನಾವು ನಮ್ಮ ನಾಡಿಗೋಸ್ಕರ ಭಾಳ ಇದರಿಂದ ಗೌರವದಿಂದ ಸ್ವೀಕರಿಸ್ಬೇಕಂತ ಎಲ್ಲರೂ ಸೇರಿ ಇದರ ಹಬ್ಬವನ್ನು ಪಾಲಿಸಬೇಕು ಅಂತ ಕೇಳ್ಕೊಳ್ತೀವಿ. ಸಮಸ್ತ ಕನ್ನಡ ನಾಡಿನ ಜನತೆಗೆ ಬಕ್ರೀದ್ ಹಬ್ಬದ ಹಾರ್ದಿಕ ಶುಭಾಶಯಗಳು. ಬಕ್ರೀದ್ ಹಬ್ಬ ತ್ಯಾಗ ಮತ್ತು ಬಲಿದಾನದ ಪ್ರತೀಕ. ಪ್ರಾಣಿ ವಧೆ ಅಷ್ಟೇ ಅಲ್ಲದೆ ದೇವರು ನಮಗೆ ದಯಪಾಲಿಸಿರುವ ಸಂಪತ್ತು, ವಿದ್ಯೆ, ಅನ್ನ, ಒಡವೆ, ವೈಡೂರ್ಯ ಸಂಪತ್ತನ್ನು ಕೂಡ ನಿರ್ಗತಿಕರಿಗೆ, ಬಡವರಿಗೆ ಹಂಚಿ ಅವರಿಗೂ ಕೂಡ ಸಮಾನವಾದ ಬದುಕನ್ನು ನಡೆಸಲು ಅವಕಾಶ ಮಾಡಿಕೊಡುವಂಥದ್ದೇ ತ್ಯಾಗ. ದೇವರ ಆಜ್ಞೆಯಂತೆ ಪ್ರವಾದಿಯವರು ಕೂಡ ನಮಗೆ ಬೋಧಿಸಿರೋದು ಇಷ್ಟೇ, ನಿರ್ಗತಿಕರಿಗೆ, ಬಡವರಿಗೆ ನೀವು ಯಾವ ರೀತಿಯಲ್ಲಿ ಜೀವನ ಸಾಗಿಸುತ್ತಿದ್ದೀರಿ, ಶಾಂತಿಯುತ ಜೀವನ ಸಾಧಿಸುವಂಥ ಅವರಿಗೆ ಅವಕಾಶ ಮಾಡಿಕೊಡ್ಬೇಕಾದ್ರೆ ನಮ್ಮಲ್ಲಿರುವಂಥ ಸಂಪತ್ತನ್ನು ಅವರಿಗೂ ಕೂಡ ದಾನ ಮಾಡಿ ಎಲ್ಲರಿಗೂ ಸಮಾನರಾಗಿ ಬಾಳುವಂಥ ಅವಕಾಶ ಕಲ್ಪಿಸಿಕೊಡುವುದೇ ತ್ಯಾಗ ಮತ್ತು ಬಲಿದಾನ. ಈ ನಿಟ್ಟಿನಲ್ಲಿ ಯಾವ ರೀತಿ ನಾವು ರಂಜಾನ್ ಹಬ್ಬದಲ್ಲಿ ಜಕಾತನ್ನು ಕೊಡ್ತೇವೆ ಅದೇ ರೀತಿ ಈ ದಿನ ಪ್ರಾಣಿ ವಧೆ ಮಾಡಿ ಅದನ್ನು ಕೂಡ ನಾವು ಹಂಚುತ್ತೇವೆ ಬಡವರಲ್ಲಿ, ನೆಂಟರಲ್ಲಿ ಮತ್ತು ಇನ್ನಿತರ ಸಂಬಂಧಿಕರಲ್ಲಿ, ನೆರೆಹೊರೆಯವರಲ್ಲಿ. ಇದಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.